ಹಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಿಯೋ ಕಡೆಯಿಂದ ನಿಮಗೆ ಫ್ರೀ ಇಂಟರ್ನೆಟ್ನ ಹಲವು ಆಫರ್ಗಳು ಸಿಗ್ತಾ ಇದ್ದಾವೆ. ಕೆಲವೊಂದು ಬಾರಿ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ಅಂತೇಳಿ ನಿಮಗೆ 4 ದಿನಗಳ ಕಾಲ ಫ್ರೀ ಇಂಟರ್ನೆಟ್ ಕೊಟ್ಟರೆ, ಇನ್ನು ಕೆಲವು ದಿನ ಆ್ಯಡ್ ಆನ್ ಅಂತೇಳಿ 3 ತಿಂಗಳವರೆಗೂ 5 ಅಥವಾ 10 GB ಫ್ರೀ ಇಂಟರ್ನೆಟ್ನ ಕೂಡ ಕೊಡ್ತಾರೆ. ಕೆಲವೊಂದು ಬಾರಿ ಜಿಯೋ ಕ್ರಿಕೆಟ್ ಪ್ಲೇ ಅಲಾಂಗ್ ಅಂತೇಳಿ ಕೂಡ ಇಂಟರ್ನೆಟ್ ಪ್ಯಾಕ್ ಫ್ರೀಯಾಗಿ ಕೊಡ್ತಾರೆ. ಈ ರೀತಿಯಾಗಿ ಹಲವು ಆಫರ್ಗಳನ್ನು ಜಿಯೋ ಇಲ್ಲಿವರೆಗೂ ಕೊಡ್ತಾ ಬಂದಿದೆ ಮತ್ತು ಇನ್ನು ಮುಂದೆ ಕೊಡುತ್ತೆ. ಆದರೆ ಇವತ್ತು ಈ ಎಲ್ಲ ಆಫರ್ಗಳನ್ನು ಬಿಟ್ಟು ಜಿಯೋ ಇನ್ನೊಂದು ಆಫರ್ಗಳನ್ನು ಕೊಡ್ತಾ ಇದೆ. ಈ ಆಫರ್ನಲ್ಲಿ ನಿಮಗೆ 5 ದಿನಗಳ ಒಂದು ವ್ಯಾಲಿಡಿಟಿಯಲ್ಲಿ ಫ್ರೀಯಾಗಿ ಒಂದು ಸರ್ವಿಸ್ನ ಕೊಡ್ತಾ ಇದೆ. ಆ ಸರ್ವಿಸ್ ಯಾವುದು ಮತ್ತು ಅದರಿಂದ ನಿಮಗೆ ಏನೇನು ಲಾಭ ಆಗುತ್ತೆ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಮುಗಿಯ ತನಕ ನೋಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಗೆಳೆಯರೇ, ನಾನು ನಿಮ್ಮ ಶಿವಕುಮಾರ್, ನೀವು ನೋಡ್ತಾ ಇದ್ದಾರೆ ಟೆಕ್ನಿಕಲ್ ಗಳೇ. ಬನ್ನಿ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ, ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ. ಹಾಗೆಳೆಯರೆ, ಜಿಯೋ ಕಡೆಯಿಂದ ಬರುತ್ತಿರುವ ಈ ಆಫರ್ನಲ್ಲಿ ನಿಮಗೆ 5 ದಿನಗಳವರೆಗೆ ಫ್ರೀಯಾಗಿ ಸರ್ವಿಸ್ನ ಕೊಡ್ತಾ ಇದ್ದಾರೆ. ಹಾಗಾದರೆ ಆ ಒಂದು ಸರ್ವಿಸ್ ಯಾವುದಪ್ಪ, ಮತ್ತು ಈ ಸರ್ವಿಸ್ನ ಯಾಕೆ ಕೊಡ್ತಾ ಇದ್ದಾರೆ ಅಂತ ನೀವು ಕೇಳೋದಾದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಒಡಿಸ್ಸಾದಲ್ಲಿ ಈಗ ಚಂಡಮಾರುತದಿಂದ ಹಲವಾರು ಕಡೆ ಭಾಳಷ್ಟು ನಷ್ಟವಾಗಿದೆ ಮತ್ತು ಒಡಿಸ್ಸಾದಲ್ಲಿ ಹಲವಾರು ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ ಮತ್ತು ಅಲ್ಲಿಯ ಆಸ್ತಿ ಪಾಸ್ತಿಗಳು ಕೂಡ ನಾಶವಾಗಿದ್ದಾವೆ. ಹೀಗೆ ಒಡಿಸ್ಸಾದಲ್ಲಿ ಹಲವಾರು ರೀತಿಯಲ್ಲಿ ನಷ್ಟ ಕೂಡ ಉಂಟಾಗಿದೆ ಮತ್ತು ಆ ಚಂಡಮಾರುತದಿಂದ ನಿಮಗೆ ಒಡಿಸ್ಸಾದಲ್ಲಿ ಅಷ್ಟೇ ಅಲ್ಲ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಬಂಗಾಳ ಹೀಗೆ ಹಲವಾರು ಒಂದು ಪ್ರದೇಶದಲ್ಲಿ ಹಲವಾರು ರೀತಿಯಲ್ಲಿ ನಷ್ಟವಾಗಿದೆ ಮತ್ತು ಈ ಎಲ್ಲ ನಷ್ಟದ ನಡುವೆ ಹಲವಾರು ಜನರಿಗೆ ಬಹಳಷ್ಟು ಪ್ರಾಬ್ಲಮ್ ಕೂಡ ಆಗಿದೆ. ಆ ಪ್ರಾಬ್ಲಮ್ನ ಹೇಗೆ ಇನ್ನೊಬ್ಬರಿಗೆ ತಿಳಿಸೋದು ಅಂತ ಇರುವ ಜನರಿಗೆ ಗೊತ್ತೇ ಇಲ್ಲ. ಅದರ ಒಂದು ಸಲುವಾಗಿ ಜಿಯೋ ಒಂದು ದೊಡ್ಡ ಹೆಜ್ಜೆನೇ ತೆಗೆದುಕೊಂಡಿದೆ. ಆ ಹೆಜ್ಜೆಯಿಂದನೇ ಈ ಒಂದು ಪ್ಯಾಕ್ನ ಕೂಡ ರಿಲೀಸ್ ಮಾಡಿದೆ. ಮೊದಲನೇದಾಗಿ ಈಗ ಒಡಿಸ್ಸಾ ಮತ್ತು ಹಲವಾರು ರಾಜ್ಯಗಳಲ್ಲಿ ಹೇಗೆ ಚಂಡಮಾರುತದಿಂದ ನಷ್ಟವಾಗಿದೆ ಅಂತ ಮೊದಲು ನೋಡಿ, ಆಮೇಲೆ ನಿಮಗೆ ಈ ಒಂದು ಆಫರ್ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾನೆ. ಮೊದಲು ಈ ಒಂದು ಕ್ಲಿಪ್ಸ್ನ ನೋಡಿ. ಈಗ ಈ ಚಂಡಮಾರುತದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಅಥವಾ ಇದರಲ್ಲಿ ನಿಮ್ಮ ಮನೆಯವರು ಯಾರಾದರೂ ಸಿಕ್ಕಿ ಹಾಕಿಕೊಂಡಿದ್ರೆ ಅವರ ಸಲುವಾಗಿ ಈ ಒಂದು ಆಫರ್ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಆಫರ್ನ ಹೆಸರು ಏನಪ್ಪ ಅಂತಂದ್ರೆ ರಿಲೀಫ್ SMS ಪ್ಯಾಕ್ ಅಂತೇಳಿ. ಈ ಒಂದು ಆಫರ್ನಲ್ಲಿ ನಿಮಗೆ 5 ದಿನಗಳವರೆಗೆ ಫ್ರೀಯಾಗಿ SMSನ ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಪ್ಯಾಕ್ನ ಬಳಸ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ಒಡಿಸ್ಸಾ, ಬಂಗಾಳ ಕೊಲ್ಲಿ, ಆಂಧ್ರ ಪ್ರದೇಶ ಹೀಗೆ ಚಂಡಮಾರುತಕ್ಕೊಳಗಾದ ನಿಮ್ಮ ಮನೆಯವರು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರು ಕೂಡ ನೀವು ಈ ಒಂದು ಪ್ಯಾಕ್ನ ಬಳಸ್ಕೊಂಡು ಕಾಂಟ್ಯಾಕ್ಟ್ನ ಕೂಡ ಮಾಡ್ಬೋದು.
ಜಿಯೋ ರಿಲೀಫ್ ಪ್ಯಾಕ್ ಅಂತೇಳಿ ನಿಮ್ಮ ಮೈ ಜಿಯೋ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ. ಅದನ್ನ ನೀವು ಆಕ್ಟಿವ್ ಮಾಡಿಕೊಂಡು ಅದರ ಮುಖಾಂತರ ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಅಲ್ಲಿದ್ರೆ ಅವರ ಯೋಗಕ್ಷೇಮವನ್ನು ಕೇಳಬಹುದು. ಹೀಗೆ ಜಿಯೋ ಕಡೆಯಿಂದ ಒಂದು ದೊಡ್ಡ ಹೆಜ್ಜೆಯನ್ನು ತೆಗೆದುಕೊಂಡಿದ್ದಾರೆ. ಇದು ಸಣ್ಣ ಆಫರ್ ಇರಬಹುದು, ಆದರೆ ಬೇರೆ ಯಾವ ಕಂಪ್ನಿಗಳು ಈ ಒಂದು ಸಣ್ಣ ಸಹಾಯವನ್ನು ಕೂಡ ಮಾಡ್ತಾ ಇಲ್ಲ, ಜಿಯೋ ಇದಕ್ಕೆ ಸಹಾಯ ಕೂಡ ಮಾಡ್ತಾ ಇದೆ. ಅದಕ್ಕೆ ಆ್ಯಡ್ಸ್ ಆಫ್ ಅಂತ ಹೇಳಿ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ನಾನು ಅನ್ಕೊತೇನೆ ನಿಮ್ಗೆ ವಿಡಿಯೋ ಇಷ್ಟಾಗುತ್ತೆ ಅಂತ. ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಅಥವಾ ಅವರು ಫ್ರೆಂಡ್ಸ್ ಯಾರಾದರೂ ಸದಲ್ಲಿದ್ರೆ ಅವರಿಗೆ ಏನು ಮಾಡ್ಬೇಕಂತ ಗೊತ್ತಾಗುತ್ತಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗುತ್ತೆ ಏನು ಮಾಡಬೇಕು ಮುಂದೆ, ಯಾವ್ಯಾವ ಒಂದು ಸ್ಟೆಪ್ನ ನಾವು ತಗೋಬೇಕಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಅದಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಮ್ಯಾಲೆ ಕ್ಲಿಕ್ ಮಾಡಿ. ಬಿಹೈಂಡ್ ದಿ ಸೀನ್ಸ್ ನೋಡೋದಕ್ಕಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ನಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೇನೆ, ಅದ್ರ ಮುಖಾಂತರ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಇನ್ನೂ ಏನಾದರೂ ಡೌಟ್ ಇದ್ರೆ ಅಥವಾ ಸಜೆಷನ್ಸ್ ಕೊಡೋದಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸಿದ್ದೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. We'll be right back.